ಪ್ರತಿಯೊಬ್ಬರ ಮನೆಗೂ ಬಂದ್ಬಿಟ್ಟು ಒಬ್ಬ ಡಾಕ್ಟರ್ ಒಬ್ಬ ಪೊಲೀಸ್ ಅವರು ನೀವು ದೂರ ಇರಿ ಕೈ ತೊಳ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಪೊಲೀಸ್ ಅವರೇ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನು ಅನ್ ಯೂನಿಫಾರ್ಮ್ಡ್ ಪೊಲೀಸ್ ನಿಮಗೆ ನಮಗೆ ಒಂದೇ ವ್ಯತ್ಯಾಸ ನಾವು ಯೂನಿಫಾರ್ಮ್ ಹಾಕಿ ಪೊಲೀಸ್ ಗಿರಿ ಮಾಡ್ತೀವಿ ನೀವು ಯೂನಿಫಾರ್ಮ್ ಆಗದಿರಾ ಪೊಲೀಸ್ ಗಿರಿ ಮಾಡಬೇಕು ನಿಮ್ಮ ಸುತ್ತಮುತ್ತ ಜನಗಳಿಗೆ ನೀವುಳೆ ತಿಳುವಳಿಕೆ ಕೊಡ್ಕೋಬೇಕು ಮೊದಲು ನಿಮಗೆ ನೀವು ತಿಳುವಳಿಕೆ ಕೊಡ್ಕೋಬೇಕು ಕರೋನಾ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದ್ರಿಂದ ನಾವು ಜೊತೆಯಲ್ಲಿದ್ದೀವಿ ಅನ್ನೋದನ್ನ ಒಂದು ಒಗ್ಗಟ್ಟನ್ನ ತೋರಿಸಬಹುದು नमस्कार मदलिगे एल्लरिगू ಕೆಂಪೇಗೌಡ जयंती शुभाशयगळु सहु विशेषवागि ಆನೇಕಲ್ ತಾಲೂಕಿನಲ್ಲಿ ಕೆಂಪೇಗೌಡ जयंती आचरणे माडुत्तिरोरिगेल्लरिगू शुभाशयन कोर्ता इवत्तिन दिवस नम्म त्रिपुर सुंदरी अवरु ई ग्रामदल्लि एल्लरिगेनु अक्की मत्ते तरकारी कोडबेकु अंत योजने हाकोंडु सुमारु तला ओब्बोब्बरिगू 10 केजी अक्की मत्ते सुमारु 5 केजी ತೂಕದಂತ ತರಕಾರಿ ಬೇರೆ ಬೇರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ನ ತರಕಾರಿನ ಕೊಟ್ಟಿದ್ದಾರೆ ಕರೋನಾ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದ್ರಿಂದ ನಾವು ಜೊತೆಯಲ್ಲಿದ್ದೀವಿ ಅನ್ನೋದನ್ನ ಒಂದು ಒಗ್ಗಟ್ಟನ್ನ ತೋರಿಸಬಹುದು ಸೋ ಅದರಲ್ಲೂ ತುಂಬಾ ವಿಶೇಷವಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಹಾಕೊಂಡು ಸ್ಯಾನಿಟೈಜರ್ ಬಳಸಿ ಸಾಮಾಜಿಕ ಅಂತರನ ಕಾಯ್ದುಕೊಳ್ಳಂತ ಬಹಳ ಎಚ್ಚರಿಕೆಯಿಂದ ನಡೆಕೊಂಡಿದ್ದಾರೆ ಅದು ಬಹಳ ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಾಗೆ ರಾಜಲಂಚನ ತಂಡದ ಅಧ್ಯಕ್ಷರಾದಂತ ನರಸಿಂಹಮೂರ್ತಿ ಮತ್ತೆ ಗಣೇಶ್ ಅವರು ಎಲ್ಲರೂ ಒಟ್ಟಾಗಿ ಜೊತೆಗೆ ಸಿಬಿಎಂ ಮತ್ತೆ ಇದರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕೊರೋನಾ ಬಗ್ಗೆ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಹೆದರಿಕೆ ಬೇಡ ಎರಡನೇದಾಗಿ ಎಚ್ಚರಿಕೆ ಇರಬೇಕು ಹೆದರಿಕೆ ಬೇಡ ಎಚ್ಚರಿಕೆ ಬೇಕು ಇವೆರಡು ಇಟ್ಕೊಂಡ್ರೆ ಕೊರೋನಾ ಇಂದ ನಾವು ನೆಮ್ಮದಿಯಾಗಿ ಇರಬಹುದು ಏನು ಸಮಸ್ಯೆ ಆಗೋದಿಲ್ಲ ಯಾಕರಿಗೆ ನಮ್ಮನ್ನ ಏನು ಕೊರೋನಾ ಬಿಟ್ಟು ಹೋಗೋದಿಲ್ಲ ಸೋ ವ್ಯಾಕ್ಸಿನೇಷನ್ ಬರೋದಕ್ಕೆ ಬಹಳನೇ ಸಮಯ ಆಗುತ್ತೆ ಸೋ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಬಂದ್ಬಿಟ್ಟು ಒಬ್ಬ ಡಾಕ್ಟರ್ ಒಬ್ಬ ಪೊಲೀಸ್ ಅವರು ನೀವು ದೂರ ಇರಿ ಕೈ ತೊಳ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಪೊಲೀಸ್ ಅವರೇ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನು ಅನ್ ಯೂನಿಫಾರ್ಮ್ಡ್ ಪೊಲೀಸ್ ನಿಮಗೆ ನಮಗೆ ಒಂದೇ ವ್ಯತ್ಯಾಸ ನಾವು ಯೂನಿಫಾರ್ಮ್ ಹಾಕಿ ಪೊಲೀಸ್ ಗಿರಿ ಮಾಡ್ತೀವಿ ನೀವು ಯೂನಿಫಾರ್ಮ್ ಆಗದಿರಾ ಪೊಲೀಸ್ ಗಿರಿ ಮಾಡಬೇಕು ನಿಮ್ಮ ಸುತ್ತಮುತ್ತ ಜನಗಳಿಗೆ ನೀವುಳೇ ತಿಳುವಳಿಕೆ ಕೊಡ್ಕೋಬೇಕು ಮೊದಲು ನಿಮಗೆ ನೀವು ತಿಳುವಳಿಕೆ ಕೊಡ್ಕೋಬೇಕು ಹೇಳಬೇಕು ಯಾರಾದರೂ ಮಾಸ್ಕ್ ಹಾಕಿಲ್ಲ ಕೆಂಪ್ತಾ ಇದ್ದಾರೆ ಅಂತಂದ್ರೆ ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕಾಗುತ್ತೆ ಅಂತ ಮಾಸ್ಕ್ ತೆಗೆದಿದ್ದೀನಿ ಹೊರತು ಅದರ್ವೈಸ್ ಮಾಸ್ಕ್ ಬಳಸತಕ್ಕಂತದ್ದು ಪ್ರತಿ ಸಂದರ್ಭದಲ್ಲೂ ಮಾಡ್ತೀನಿ ಸೋ ಮಾಸ್ಕ್ ನ ಬಳಸೋದ್ರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್‌ಮಿಷನ್ ಆಗತಕ್ಕಂತದ್ದು ಒಂದು ವೇಳೆ ಇದ್ದರೆ ಅದು ಕಾಪಾಡುತ್ತೆ ತಡೆಗಟ್ಟುತ್ತೆ ಸೋ ಇಬ್ಬರು ಮಾಸ್ಕ್ ಹಾಕೊಂಡ್ರೆ 80% ಚಾನ್ಸಸ್ ರಿಡ್ಯೂಸ್ ಆಗುತ್ತೆ ಶೇಕಡಾ 80% ಆಗುತ್ತೆ ಅದಕ್ಕೋಸ್ಕರ ಮಾಸ್ಕ್ ಬಳಸಬೇಕು ಅಂತಾರೆ ಆದ್ರೆ ಕಂಟಿನ್ಯೂಸ್ ಸದಾನು ಮಾಸ್ಕ್ ಹಾಕಿರಬೇಕು ಅಂತಿಲ್ಲ ಯಾಕಂದ್ರೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ಮತ್ತೆ ಬೇರೆ ರೀತಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಪ್ರತಿದಿನ ಬೆಳಿಗ್ಗೆ ಆದಷ್ಟು ಮನೆಯಲ್ಲೇ ಸಿಗತಕ್ಕಂತ ಔಷಧಿ ಏನೆಲ್ಲೋ ಹೋಗಿ ಟ್ಯಾಬ್ಲೆಟ್ ತಗೋಬೇಕು ಅಂತಿಲ್ಲ ಇಲ್ಲೇ ಇರತಕ್ಕಂತ ತುಳಸಿ ಶುಂಠಿ ಇದ್ರದು ಮತ್ತೆ ಈ ಕುಪ್ರಳ್ಳಿ ಗಿಡ ಈ ತರದೆಲ್ಲ ಇದೆಲ್ಲ ಇದನ್ನ ಬಳಸಿ ಜೊತೆಗೆ ಜೀರಾ ಹಾಕೊಂಡು ನೀವು ಅದಕ್ಕೆ ಜೊತೆಯಲ್ಲಿ ಅಶ್ವಗಂಧ ಅಂತ ಸಿಗುತ್ತೆ ಅದನ್ನು ಹಾಕೊಂಡು ಚೆನ್ನಾಗಿ ಕಾಯಿಸಿ ಬೆಳಗ್ಗೆ ಚೆನ್ನಾಗಿ ಕುದಿಸಿದಂತ ನೀರನ್ನ ಕುಡಿಯೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬರಲ್ಲೂ ಆ ಕಾಯಿಲೆ ವಿರುದ್ಧ ಹೋರಾಡುವಂತ ಶಕ್ತಿ ದೇಹದಲ್ಲಿ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಸೋ ಅದರಿಂದ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳಿ ಆದಷ್ಟು ಅಲ್ಲಿಲ್ಲಿ ಹೊರಗಡೆ ಹೋಗಿ ಬಂದಾಗ ಅರಿಶಿನ ಅಥವಾ ಉಪ್ಪು ಹಾಕಿ ಬಿಸಿ ನೀರು ಜೊತೆಗೆ ಗಂಟಲಿಗೆ ಗಾರ್ಗಲ್ ಮಾಡ್ಕೊಂಡು ನೀರನ್ನ ಕುಪ್ಪಳಿಸಿ ಇದನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ
ಚೆನ್ನಾಗಿ ನಿದ್ದೆ ಮಾಡಿ 8 ಗಂಟೆ ಬರಿ ಟಿವಿ ಮೊಬೈಲ್ ಅಲ್ಲಿ ಇಟ್ಕೊಂಡು ನಿದ್ದೆ ಕಡಿಮೆ ಮಾಡಿದ್ರೆ ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ ನಿಮಗೆ ಏನಾದರೂ ಆರೋಗ್ಯಕ್ಕೆ ಹಾನಿಕರ ಆಗುವಂತ ಅಭ್ಯಾಸಗಳು ಸ್ಮೋಕ್ ಮಾಡೋದು ಅಥವಾ ಮತ್ತೊಂದು ಇತ್ತು ಅಂದ್ರೆ ಅದನ್ನೆಲ್ಲ ಆದಷ್ಟು ಬಿಟ್ಬಿಡಿ ಈ ಸಂದರ್ಭದಲ್ಲಿ ಆ ರೀತಿ ಇದ್ದವರಿಗೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಅಂತದರಿಂದ ದೂರ ಇರಬೇಕು ಹಿರಿಯರಿಗೆ ತೀರಾ ವಯಸ್ಸಾದವರಿಗೆ ಅಥವಾ ಡಯಾಬಿಟಿಕ್ ಇತ್ತು ಅಂತಂದ್ರೆ ಅವರಿಗೆ ಅಥವಾ ಬೇರೆ ಏನೇನಾದರೂ ಹೆಲ್ತ್ ಅಥವಾ ರೆಸ್ಪಿರೇಟರಿ ಇಶ್ಯೂಸ್ ಇತ್ತು ಅಂದ್ರೆ ಅವರು ಅತ್ಯಂತ ಜಾಗರೂಕರಾಗಿರಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಬೇಕು ನಮಗೇನಾಗಲ್ಲ ಬಿಡು ಅಂತ ಹೇಳಿ ಎಲ್ಲ ಹೋಗ್ಬಿಟ್ಟು ಯಾರೋ ಮಕ್ಕಳು ಬಂದು ಆ ಮಕ್ಕಳು ಮತ್ತೆ ವಯಸ್ಸಾಗಿರೋ ತಂದೆ ತಾಯಿ ಹತ್ರ ಹೋದ್ರೆ ಅವರಿಗೆ ಎಫೆಕ್ಟ್ ಆಗುತ್ತೆ ಅದರಿಂದ ಎಚ್ಚರಿಕೆಯನ್ನು ಕಾಪಾಡ್ಕೊಳ್ಳಬೇಕು ಹೊರಗಡೆ ಹೋದವರು ಎಚ್ಚರಿಕೆಯಿಂದ ಇರಬೇಕು ಮನೆ ಮಂದಿ ಎಲ್ಲ ಎಚ್ಚರಿಕೆಯಿಂದ ಇದ್ದರೆ ಮನೆ ಮಂದಿ ಎಲ್ಲ ಆರೋಗ್ಯವಾಗಿರ್ತಾರೆ ಮನೆಯವರೆಲ್ಲ ಆರೋಗ್ಯವಾಗಿದ್ದರೆ ದೇಶ ಆರೋಗ್ಯವಾಗಿರುತ್ತೆ ಸೋ ಅದರಿಂದ ಸ್ವಾಮಿ ವಿವೇಕಾನಂದರು ಒಂದೇ ಮಾತು ಹೇಳಿದರು ನೀವು ಎಲ್ಲ ಹೋಗಿ ಕಸ ತೆಗೆಯಬೇಕಲ್ಲ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆ ಮುಂದೆ ನೀವು ಕಸ ತಗೊಳ್ಳಿ ಅವಾಗ ದೇಶ ಶುಚಿತ್ವದಿಂದ ಇರುತ್ತೆ ಅಂತ ಸೋ ಹಾಗೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಇನ್ಯಾರ ಕೈಯಲ್ಲಿಲ್ಲ ಆ ಆರೋಗ್ಯನ ಕಾಪಾಡಿಕೊಳ್ಳಬೇಕು ಒಂದ ವೇಳೆ ನಿಮಗೆ ಆ ರೀತಿ ಅನಿಸ್ತು ಜ್ವರ ಬಂದಿದೆ ಗಂಟಲು ನೋವು ಜಾಸ್ತಿ ಆಗ್ತಿದೆ 4-5 ದಿನ ಆಯ್ತು ನನಗೆ ಆರೋಗ್ಯದ ಲಕ್ಷಣಗಳು ಒಂದ ತರ ಆಗ್ತಿದೆ ಕೆಮ್ಮು ಬರ್ತಾ ಇದೆ ಅಂದ್ರೆ ದಯಮಾಡಿ ಚೆಕಪ್ ಮಾಡಿಸ್ಕೊಳ್ಳಿ ಚೆಕಪ್ ಮಾಡಿಸ್ಕೊಂಡ ಮೇಲೆ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಆಗ್ತದೆ ಅದಂಗೆ ಒಂದಷ್ಟು ದಿನ ಮೇಲೆ ನೆಗೆಟಿವ್ ಆಗಿ ಹೊರಟೋಗ್ತದೆ ಯಾಕಂದ್ರೆ ಎಸ್ಪೆಷಲಿ ಭಾರತೀಯರು ನಾವು ನಮ್ಮಲ್ಲಿ ಇಮ್ಯುನಿಟಿ ಜಾಸ್ತಿ ಇದೆ ನಾವು ತಡ್ಕೋತೀವಿ ನಮ್ಮಲ್ಲಿ ಬೇಕಾದ್ರೆ ಡೆತ್ ರೇಟ್ ನೋಡಿದ್ರೆ ಕನಿಷ್ಠ 8-9% ಇರಬಹುದು ಶೇಕಡ 90-92% ನಾವು ಬದುಕ್ತೀವಿ ಬಂದವರು ಸೊ ಅದರಿಂದ ಪಾಸಿಟಿವ್ ಆಯ್ತು ಅಂತ ಹೆದರ್ಕೊಳ್ಳೋಂಥದ್ದಿಲ್ಲ ಬಟ್ ಶುಚಿತ್ವ ಇರಬೇಕು ಕ್ವಾರಂಟೈನ್ ಮಾಡ್ಕೋಬೇಕು ನಮ್ಮಿಂದ ಇನ್ನೊಬ್ಬರಿಗೆ ಹೋಗದಾಗ ನಾವು ನೋಡ್ಕೋಬೇಕು ಡಾಕ್ಟರ್ ಕೂಡ ಸೂಚನೆಗಳನ್ನ ಫಾಲೋ ಮಾಡಬೇಕು ಸಾಧ್ಯ ಆಯ್ತು ಅಂದ್ರೆ ಡೈಲಿ ಒಂದು ವಿಟಮಿನ್ ಸಿ ಟ್ಯಾಬ್ಲೆಟ್ನ ಸಪ್ಲಿಮೆಂಟ್ನ ತಗೋಬೇಕು ನಿಯಮಿತವಾಗಿ ಆಹಾರವನ್ನು ಸ್ವೀಕರಿಸಬೇಕು ನಿಯಮಿತವಾಗಿ ನಿದ್ದೆ ಮಾಡಬೇಕು ದೈಹಿಕ ಚಟುವಟಿಕೆಯಿಂದ ಇಟ್ಕೋಬೇಕು ಎಕ್ಸರ್ಸೈಸ್ ಮಾಡಬೇಕು ಡೈಲಿ ಕನಿಷ್ಠ 20 ನಿಮಿಷ ಇಷ್ಟು ಮಾಡಿದ್ರೆ ಯಾವ ಕೊರೋನಾಗೆ ಯಾರು ಹೆದರ್ಕೊಳ್ಳೋದು ಬೇಡ ಧೈರ್ಯವಾಗಿರಿ ನೆಮ್ಮದಿಯಾಗಿರಿ ಆರೋಗ್ಯವಾಗಿರಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ರಾಜಲ ಅಂಚನಾ ಸಂಸ್ಥೆಯಿಂದ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ತ್ರಿಪುರ ಸುಂದರಿ ಮೇಡಮ್ ಅವರು ಇವರು ಈ ಭಾಗದ ಈ ಹರಹಳ್ಳಿ ಗ್ರಾಮದ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅವರ ಒಂದು ಕಾರ್ಯ ತುಂಬ ತುಂಬ ಅದ್ಭುತವಾಗಿದೆ ಈ ಭಾಗದಲ್ಲೆಲ್ಲ ಜನಗಳಿಗೆ ಅವರಿಗೆ ತುಂಬ ಅನುಕೂಲ ಆಗುವಂಥ ಸರ್ಕಾರ ಯೋಜನೆಗಳೇನೇನಿದೆ ಅದನ್ನು ಭಾಳ ಗಮನ ಇಟ್ಟು ಅದರ ಬಗ್ಗೆ ವಿಚಾರ ಮಾಡಿ ಈ ಸ್ಥಳದ ಒಂದು ಜನರಿಗೆ ಮುಟ್ಟೋ ಥರ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಒಂದು ಸಂಸ್ಥೆಯಿಂದನೂ ಒಂದು ಸಣ್ಣ ಸಹಾಯಗಳನ್ನು ನಮ್ಮ ಕೈಯಲ್ಲಾದಂಥ ಸಹಾಯಗಳನ್ನು ನಾವು ಮಾಡ್ತಾಯಿದ್ದೀವಿ ಈ ಜೊತೆಗೆ ಎಲ್ಲರ ಸಹಕಾರವೂ ಇದೆ ತುಂಬ ತುಂಬ ಧನ್ಯವಾದ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳೊಂದಿಗೆ ರಾಜಲಾಂಛನ ಸಂಸ್ಥೆಗೆ ಅರಳ್ಳಿ ಗ್ರಾಮದಲ್ಲಿ ತರಕಾರಿ ಕಿಟ್ಟ ಕೊಡೋದಕ್ಕೆ ಅನುವು ಮಾಡಿಕೊಟ್ಟಂಥ ತ್ರಿಪುರ ಸುಂದರಿ ಮೇಡಮ್ ಅವರಿಗೆ ಧನ್ಯವಾದಗಳು ಹಾಗೆ ಇನ್ನೊಂದು ಸಂಸ್ಥೆ NOC ಹಾಗೆ ಅವ್ರಿಗೂ ನಮ್ಮ ಜೊತೆಯಲ್ಲಿ ಅಕ್ಕಿ ಹಾಗೆ ಆರೋಗ್ಯ ಕಿಟ್ ಅಂತ ಕೊಟ್ಟಂತ ಅವ್ರಿಗೇನು ಧನ್ಯವಾದ ಅರ್ಪಿಸೋದಕ್ಕೆ ಇವತ್ತು ನಮ್ಮ ಅರೇಳಿ ಗ್ರಾಮದಲ್ಲಿ ಹೈಜೀನ್ ಆಹಾರ ಹಾಗೂ ತರಕಾರಿ ಕಿಟ್ಗಳನ್ನ ವಿತರಣೆ ಮಾಡಿದ್ದೇವೆ CBM ಇಂಡಿಯಾ ಟ್ರಸ್ಟ್ ವತಿಯಿಂದ ಸ್ಟಾಫ್ ಅವರ ಸಹಯೋಗದಲ್ಲಿ ಜನಪ್ರಿಯ ಅಂಗವಿಕಲರ ಸಂಘ ರಾಜಲಾಂಛನ ತಂಡ ಹಾಗೂ ಗ್ರಾಮೀಣ ಅಭ್ಯುದಯ ಸಂಸ್ಥೆ ಈ ನಾಲ್ಕರ ಸಹಯೋಗದಲ್ಲಿ ಇವತ್ತು ನಾವು ಈ ಒಂದು ಕಿಟ್ಗಳನ್ನ ವಿತರಣೆ ಮಾಡಿದ್ದೀವಿ ಕಾರಣ ಅಂದರೆ ಇವತ್ತು ಕೊರೋನಾ ಏನು ಬಂದಿದೆ ಈ ಟೈಮಲ್ಲಿ ಹಳ್ಳಿ ಭಾಗದಲ್ಲಿರುವಂಥವರಿಗೆ ಕೆಲಸ ಕಾರ್ಯಗಳು ಭಾಳ ಸಿಗ್ತಾ ಇಲ್ಲ ಪರಿಸ್ಥಿತಿ ತುಂಬ ಕಠಿಣವಾಗಿದೆ ಈ ಕಿಟ್ಗಳನ್ನ ನಾವು ಇವತ್ತು ವಿತರಣೆ ಮಾಡಿರೋದು ಬಡವರಿಗೆ ಮತ್ತು ವಿಕಲಚೇತನರಿಗೆ ಸರ್ಕಾರ ಏನು BPL ಕಾರ್ಡಲ್ಲಿ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದೆ ಏನೂ ಸಿಗ್ತಾ ಇಲ್ಲ ಆದರೆ ಇವತ್ತು ನಮ್ಗೆ ನಾವು ಕೊಟ್ಟಿರೋಂಥ ಕಿಟ್ನಲ್ಲಿ 10 kg ಅಕ್ಕಿ 2 kg ಗೋಧಿ ಹಿಟ್ಟು 2 kg ಸಕ್ಕರೆ ಬೇಳೆ ರವೆ ಟೀ ಪೌಡರು ಎಲ್ಲ ಇದೆ ಸೊ ಅದರಿಂದ ಅವ್ರಿಗೊಂದು ಸ್ವಲ್ಪ ಉಪಯೋಗ ಆಗ್ಬೋದು ಅಂಥೇಳಿ ನಾವು ಎಲ್ಲೆಲ್ಲೋ ಯಾರ್ಯಾರೋ ವಿತರಣೆ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ನಾವು ವಿತರಿಸ್ಬೇಕು ಅನ್ನೋದು ನಮಗೆ ಒಂದು ತುಂಬ ದಿನದಿಂದ ಆಸೆ ಇತ್ತು ಇವತ್ತು ಅದು ಈಡೇರಿದೆ ಈ ಆಸೆ ಈಡೇರೋದಕ್ಕೆ ಯಾರೆಲ್ಲರೂ ಕಾರಣ ಆಗಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಕೊರೋನಾ ಸಂದರ್ಭ ಬಹಳ ವೇಗವಾಗಿ ಕೊರೋನಾ ಹಬ್ತಾ ಇದೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ನಿಮ್ಮ ಸ್ವಚ್ಛತೆ ಬಹಳ ಮುಖ್ಯ ಇರುತ್ತೆ ಇದರಲ್ಲಿ